ನಾನು ಹಿಂಜರಿತಿರೋದ್ರ ಕಾರಣ ಅಪಾಯಕಾರಿ ಜಗ್ಗಕ್ಕೆ ಕಾಲಿಡ್ತಿದ್ದೀನಿ. ಈಗ ನಾನೇನೇ ಹೇಳಿದ್ರು ಅದು ಅಭ್ಯಾಸಕ್ಕಲ್ಲ, ಯಾವ ರೀತಿಯಲ್ಲೂ ಅನುಸರಿಸೋದಕ್ಕಲ್ಲ. ನಾನು ಕೇವಲ ಒಂದು ಸರಳವಾದ ಕಥೆ ಹೇಳ್ತಿದ್ದೀನಿ. ದೇಹದಲ್ಲಿ ಎರಡು ಬೇರೆ ಬೇರೆ ಬಿಂದುಗಳಿವೆ. ನೀವು ನಿದ್ದೆ ಮಾಡುವಾಗ ಅವುಗಳ ಮೂಲಕ ನಿಮ್ಮ ಜೀವಶಕ್ತಿಗಳನ್ನು ಹೊರಕ್ಕೆ ಚಿಮ್ಮಿಸಬಹುದು. ನೀವು ನಿಮ್ಮ ಆಜ್ಞಾವನ್ನು ಬಳಸಿ ಅದನ್ನು 18-21 ಇಂಚಿನವರೆಗೆ ಹೊರಚಾಚಿದರೆ ಒಂದು ಸಮಬಾಹು ತ್ರಿಭುಜ ಉಂಟಾಗುತ್ತೆ. ಮೂರು ಭುಜಗಳು ಸರಿಸುಮಾರು 24 ಇಂಚುಗಳಿರುತ್ತವೆ. ನೀವಿಲ್ಲಿದ್ದರೆ ಅದು ಅಲ್ಲೇ 12 ಇಂಚು, ಮೇಲೆ 12 ಇಂಚುಗಳಿರುತ್ತವೆ. ನೀವು ಅದನ್ನು 21 ಇಂಚುಗಳಿಗೆ ಚಾಚೋಕೆ ಸಾಧ್ಯವಾದರೆ, ಬೇಡ 9 ಇಂಚು ಅಂದ್ಕೊಳ್ಳೋಣ, ಆಗ ನಿಮಗೇನಾಗುತ್ತೆ ಅಂದರೆ ನಿರಂತರವಾಗಿ ಆಗೋ ಮಾನಸಿಕ ಚಟುವಟಿಕೆಗಳ ಶಮನವಾಗುತ್ತೆ. ಇದು ಧ್ಯಾನದಿಂದಾಗೋ ಉಪಯೋಗ ಅಂತ ಪ್ರಪಂಚದ ಬಹಳಷ್ಟು ಜನರು ಹೇಳ್ತಿದ್ದಾರೆ. ಅಂದರೆ ಅವರ ಮಾನಸಿಕ ಚಟುವಟಿಕೆಗಳು ಕಡಿಮೆಯಾಗಿ ಹೆಚ್ಚು ಶಾಂತಿಯನ್ನು ಅನುಭವಿಸ್ತಾರೆ, ಸ್ವಲ್ಪ ಉತ್ತಮ ಮನುಷ್ಯರಾಗ್ತಾರೆ. ಯಾಕಂದರೆ ದಿನದ ಸಮಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದನ್ನು ಸ್ವಲ್ಪ ಹೊರಕ್ಕೆ ಚಾಚಿದ್ದೀರಿ, ನಿದ್ದೆಯಲ್ಲಿ ಆಗದೇ ಇರಬಹುದು. ಆದರೆ ಅದು ನಿದ್ದೆಯಲ್ಲಿ ಆದರೆ ಅನಗತ್ಯವಾಗಿ ಆಗ್ತಿರೋ ಮಾನಸಿಕ ಚಟುವಟಿಕೆಗಳು ಪೂರ್ತಿಯಾಗಿ ಕಡಿಮೆಯಾಗೋದನ್ನು ನೋಡ್ತೀರಿ. ನೀವಿದನ್ನು 12 ಇಂಚಿನವರೆಗೆ ಚಾಚೋಕೆ ಸಾಧ್ಯವಾದರೆ ತುಂಬಾ ಸುಲಭವಾಗಿ ನಿಮ್ಮ ಜೊತೆ ಸಂಪರ್ಕದಲ್ಲಿರೋ ಎಲ್ಲರ ಮನಸ್ಸನ್ನು ಮತ್ತು ಉದ್ದೇಶಗಳನ್ನು ಅರಿತುಕೊಳ್ತೀರಿ. ಮುಖ್ಯವಾಗಿ ರಕ್ತ ಸಂಬಂಧಿಗಳಾಗಿದ್ದರೆ ಸುಲಭವಾಗಿ ಅವರ ಮನಸ್ಸನ್ನು ಮತ್ತು ಉದ್ದೇಶಗಳನ್ನು ತಿಳ್ಕೋಬಹುದು. ನಿರಾಯಾಸವಾಗಿ ಮನಸ್ಸನ್ನು ಓದೋಕೆ ಪ್ರಯತ್ನ ಪಡದೆ ಹಾಗೆ ಗೊತ್ತಾಗುತ್ತೆ. ಇಫ್ ಯು ಪುಷ್ ದಿಸ್ ಔಟ್ 15 ಇಂಚಸ್, ಯು ವಿಲ್ ನೋ ಆಫ್ ಸಿಗ್ನಿಫಿಕೆಂಟ್ ಈವೆಂಟ್ಸ್ ಎನಿವೇರ್ ದಟ್ಸ್ ಹ್ಯಾಪನಿಂಗ್, ಮೇಜರ್ ಶಿಫ್ಟ್ಸ್ ದಟ್ ಹ್ಯಾಪನ್ ಇನ್ ದಿಸ್ ಪ್ಲಾನೆಟ್ ಆರ್ ಇನ್ ದಿಸ್ ಪ್ಲಾನೆಟರಿ ಸಿಸ್ಟಮ್, ಯು ವಿಲ್ ನೋ. ಇದನ್ನು 15 ಇಂಚುಗಳವರೆಗೆ ಹೊರಚಾಚಿದರೆ ಮಹತ್ವಪೂರ್ಣ ಘಟನೆಗಳು ಎಲ್ಲೇ ಆಗ್ತಿದ್ರೂ ನಿಮಗೆ ಗೊತ್ತಾಗುತ್ತೆ. ಭೂಮಿಲಿ ಅಥವಾ ಸೌರಮಂಡಲದಲ್ಲಿ ಆಗೋ ಬಹುಮುಖ್ಯವಾದ ಬದಲಾವಣೆಗಳು ಗೊತ್ತಾಗುತ್ತವೆ. ಇದರಿಂದಾಗಿನೇ ನೀವು ನೋಡಬಹುದು ಅನೇಕ ಯೋಗಿಗಳು ಸಾಧುಸಂತರು ಇಂತಹ ಸಮಯದಲ್ಲಿ ಧೂಮಕೇತು ಬರುತ್ತೆ ಅಂತ ಭವಿಷ್ಯ ಹೇಳ್ತಿದ್ರು. ಒಂದು ಮುಖ್ಯವಾದ ಧೂಮಕೇತು ಬಂದು ಅದರಿಂದಾಗಿ ಭೂಮಿ ಮೇಲೆ ಇಂತಹ ಪರಿಣಾಮ ಆಗತ್ತೆ ಅಂತಿದ್ರು. ಹಿಂದೆಲ್ಲ ಈ ರೀತಿ ಹಲವು ಸಲ ಹೇಳಿದ್ದಾರೆ, ಮತ್ತದು ಅದೇ ರೀತಿ ಆಗಿದೆ. ಯಾಕಂದರೆ ಅವರು ಅದನ್ನು ನೋಡಿದ್ದು ಟೆಲಿಸ್ಕೋಪ್ ಅಥವಾ ಇನ್ಯಾವುದರಿಂದಲೋ ಅಲ್ಲ, ತಮ್ಮ ಶಕ್ತಿಯಿಂದ ಅದನ್ನು ನೋಡಿದ್ರು. ಇದನ್ನು 18 ಇಂಚಿಗೆ ಹೊರಚಾಚಿದರೆ ತಿಳಿಯೋಕೆ ಯೋಗ್ಯವಾದ ಎಲ್ಲದರ ಸಂಪರ್ಕ ಸಾಧಿಸ್ತೀರಿ. ಸಮಯ ತಗೊಳ್ಳುತ್ತೆ, ಅದು ಲೈಬ್ರರಿಗೆ ಹೋಗಿ ಪುಸ್ತಕ ಓದಿದ ಹಾಗೆ, ಆದರೆ ತಿಳಿಯೋಕೆ ಯೋಗ್ಯವಾಗಿರೋದ್ರ ಸಂಪರ್ಕ ಸಾಧಿಸ್ತೀರಿ. 21 ಇಂಚಿಗೆ ಹೊರಚಾಚಿ ಅದು ಅಲ್ಲೇ ನಿಂತರೆ ನಿಮ್ಮ ಪ್ರಜ್ಞೆ ಅನಂತವಾಗಿ ವ್ಯಾಪಿಸಿ ಮುಕ್ತಿಯನ್ನು ಸರಾಗಗೊಳಿಸುತ್ತೆ. ಅಥವಾ ಈಗ ಸಾಮಾನ್ಯವಾಗಿ ಮಹಾಸಮಾಧಿ ಅಂತೀವಲ್ಲ, ಅಥವಾ ಮಹಾಪರಿನಿರ್ವಾಣ ಅಂದರೆ ನೀವು ಪ್ರಜ್ಞಾಪೂರ್ವಕವಾಗಿ ಹೋಗಬಹುದು. ನೀವದನ್ನು ನಿಮ್ಮ ಆಜ್ಞಾದಿಂದ 21 ಇಂಚು ದೂರದಲ್ಲಿಟ್ಟರೆ ಇದು ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಅದು ತೆರೆದುಕೊಂಡ ಹಾಗೆ ಜೀವನ ಮತ್ತು ದೇಹನ ತೊರೆಯೋದು ಪೂರ್ತಿಯಾಗಿ ಪ್ರಜ್ಞಾಪೂರ್ವಕ ಪ್ರಕ್ರಿಯೆ ಆಗುತ್ತೆ.